ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ ಕೋರುತ್ತೇನೆ. ನಾವು ಕೆಲಸನ ಶುರು ಮಾಡುತ್ತೀವಿ, ಆದರೆ ಎಲ್ಲರಿಗೂ ಯಶಸ್ಸು ಸಿಗಲ್ಲ. ಯಾಕೆ? ಹಾಗಾದರೆ ನಾವು ಮಾಡುವ ತಪ್ಪಾದರೂ ಎಲ್ಲಿ? ಈ ಕತೆ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯದ ಮಧ್ಯದಲ್ಲಿ ಒಂದು ಪುಟ್ಟ ಊರಿತ್ತು. ಆ ಊರಿನ ಕೆಲ ಯುವಕರು ಕಾಡಿನಲ್ಲಿ ಒಣಗಿದ ಕಟ್ಟಿಗೆಯನ್ನು ಆಯ್ದು ಊರಿಗೆ ತಂದು ಮಾರಿ ಜೀವನ ನಡೆಸುತ್ತಿದ್ದರು. ಆ ಯುವಕರು ಕಟ್ಟಿಗೆ ತರಲು ಕಾಡಿಗೆ ಹೋದಾಗ ಅವರಿಗೊಂದು ಭಯ ಇತ್ತು. ಕಾಡು ಪ್ರಾಣಿಗಳು ಅವರ ಮೇಲೆ ಆಕ್ರಮಣ ಮಾಡುತ್ತಿದ್ದವು. ಅವುಗಳಿಂದ ತಪ್ಪಿಸಿಕೊಳ್ಳಲು ಅವರು ವೇಗವಾಗಿ ಮರ ಏರುವುದನ್ನು ಇಳಿಯುವುದನ್ನು ಅಭ್ಯಾಸ ಮಾಡಿದ್ದರು. ಆ ಊರಿನಲ್ಲಿ ಒಬ್ಬ ಸನ್ಯಾಸಿ ಇರುತ್ತಿದ್ದರು. ಅವರು ಎಲ್ಲರಿಗೂ ಮರವನ್ನು ವೇಗವಾಗಿ ಹತ್ತಿ ಇಳಿಯುವ ಕೌಶಲ್ಯ ಕಲಿಸುತ್ತಿದ್ದರು. ಒಂದು ಗುಂಪಿನ ಯುವಕರಿಗೆ ಕಳೆದ ಒಂದು ತಿಂಗಳಿಂದ ಅವರು ಹೇಳಿಕೊಡುತ್ತಿದ್ದರು. ಕಲಿಕೆಯ ಕೊನೆಯ ದಿನ ಎಲ್ಲರನ್ನು ಕರೆದು ಪರೀಕ್ಷೆ ಮಾಡಿದರು. ಒಂದು ಉದ್ದವಾದ ಮರವನ್ನು ತೋರಿಸಿ ನೀವು ಕಲಿತ ಕೌಶಲ್ಯ ಪರೀಕ್ಷಿಸುತ್ತೇನೆ ಅಂತ ಎಲ್ಲರಿಗೂ ಆಜ್ಞೆ ಮಾಡಿದರು. ಅದರಂತೆಯೇ ಒಬ್ಬೊಬ್ಬರೇ ತಮ್ಮ ಕೌಶಲ್ಯ ತೋರಿಸಲು ಮುಂದಾದರು. ಒಬ್ಬ ಯುವಕ ವೇಗವಾಗಿ ಮರ ಏರಿದ. ನೋಡು ನೋಡುತ್ತಿದ್ದಂತೆ ಮರದ ತುತ್ತ ತುದಿಗೆ ತಲುಪಿದ. ಹಾಗೆ ಅದೇ ವೇಗದಲ್ಲಿ ಇಳಿಯುತ್ತಿದ್ದ. ಅವನು ಅರ್ಧ ಇಳಿಯುತ್ತಿದ್ದಂತೆ ಆ ಸನ್ಯಾಸಿ ಹೇಳಿದ, ಎಚ್ಚರ, ನಿಧಾನವಾಗಿ, ತಾಳ್ಮೆಯಿಂದ ಇಳಿ ಅಂತ ಎಚ್ಚರಿಸಿದ. ಸನ್ಯಾಸಿ ಮಾತು ಕೇಳಿ ಆ ಯುವಕ ನಿಧಾನವಾಗಿ ಇಳಿದ. ಅದೇ ರೀತಿ ಇತರೆ ಯುವಕರು ವೇಗವಾಗಿ ಮರ ಏರಿದರು, ವೇಗವಾಗಿ ಇಳಿಯುತ್ತಿದ್ದರು. ಪ್ರತಿ ಬಾರಿ ಅವರು ಅರ್ಧ ಇಳಿದಾಗ ಸನ್ಯಾಸಿ ಎಚ್ಚರಿಕೆ ಕೊಡುತ್ತಿದ್ದರು, ನಿಧಾನವಾಗಿ ಇಳಿಯಲು ಪ್ರಚೋದಿಸುತ್ತಿದ್ದರು. ಆ ಸನ್ಯಾಸಿಯ ಆ ವಿಚಿತ್ರ ನಡವಳಿಕೆ ಅಲ್ಲಿದ್ದ ಯುವಕರಿಗೆ ಪ್ರಶ್ನೆಯಾಗಿ ಕಾಡಿತು. ಒಬ್ಬ ಯುವಕ ಕೇಳಿದ, ಗುರುಗಳೇ, ಮರದ ತುದಿಯಲ್ಲಿ ತಲುಪಿದಾಗ ಅದು ಅತ್ಯಂತ ಕಠಿಣ ಭಾಗ, ಆಗ ನೀವು ಎಚ್ಚರಿಸಲಿಲ್ಲ, ತಾಳ್ಮೆ ಭರಿಸಲು ಹೇಳಲಿಲ್ಲ. ಆದರೆ ಮರದ ಅರ್ಧ ಇಳಿದಾಗ ಏಕೆ ಎಚ್ಚರಿಸಿದ್ದೀರಿ? ಅದು ತುಂಬಾ ಸುಲಭ ಇತ್ತು, ಆಗ ಎಚ್ಚರ ವಹಿಸಲು ಏಕೆ ಹೇಳಿದ್ದೀರಿ ಅಂತ ಕೇಳಿದ. ಆಗ ಆ ಸನ್ಯಾಸಿ, ಮಗು, ನಮಗೆಲ್ಲ ಗೊತ್ತು ಮರದ ತುತ್ತ ತುದಿ ಅತ್ಯಂತ ಕಠಿಣ ಭಾಗ ಅಂತ. ಆಗ ಎಲ್ಲರೂ ಸ್ವಾಭಾವಿಕವಾಗಿ ಎಚ್ಚರ ವಹಿಸುತ್ತಾರೆ, ತುಂಬಾ ತಾಳ್ಮೆಯಿಂದ ಹೆಜ್ಜೆ ಇಡುತ್ತಾರೆ. ಆದರೆ ಮರ ಇಳಿಯುವಾಗ, ಇನ್ನೇನು ನೆಲ ಮುಟ್ಟುತ್ತೀವಿ ಅನ್ನುವಾಗ ಅದು ಸುಲಭ ಅನ್ನಿಸುತ್ತೆ, ಅತಿಯಾದ ವಿಶ್ವಾಸ ಮೂಡುತ್ತೆ, ಎಚ್ಚರ ತಪ್ಪುತ್ತೆ, ಕೈ ಸಡಿಲವಾಗಬಹುದು, ಕಾಲು ಜಾರಬಹುದು, ಅದಕ್ಕೆ ನಾನು ನಿಮಗೆ ಎಚ್ಚರಿಸಿದ್ದು ಅಂತ ಹೇಳಿದರು. ಸ್ನೇಹಿತರೆ, ಇದು ನಿಜ ಅಲ್ವಾ? ಪ್ರಶ್ನೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಪ್ರತಿ ಬಾರಿ ಇನ್ನೇನು ಗುರಿ ತಲುಪುತ್ತಿದ್ದೀವಿ ಅನ್ನುವಾಗ ಒಂದು ಕೆಟ್ಟ ಅತಿ ವಿಶ್ವಾಸ ಮೂಡುತ್ತೆ, ನಮ್ಮ ಎಚ್ಚರ ತಪ್ಪಿಸುತ್ತೆ, ತಪ್ಪು ಮಾಡಿಸುತ್ತೆ, ಅದೇ ಕಾರಣಕ್ಕೆ ಯಶಸ್ಸು ಕೈ ತಪ್ಪುತ್ತೆ. ಕೊನೆಯ ಹೆಜ್ಜೆಗಳನ್ನು ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಪ್ರಾರಂಭಿಸಿದ ಕೆಲಸ ಮುಗಿಯುವವರೆಗೂ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಯಶಸ್ಸಿಗೆ ಹಾಕುವ ಮೊದಲ ಭದ್ರ ಬುನಾದಿ. ಕಥೆಯ ಮಾತು ನೀವು ಕೇಳಿದ್ದೀರಿ, ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.